ಹಾಯ್ ಹಲೋ, ನನ್ನೆಲ್ಲ ಸಹೋದರಿಗೂ ನನ್ನೆಲ್ಲ ದೋಸ್ತರಿಗೂ ನಮಸ್ಕಾರ. ಆಲ್ವೇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಡೇ ಬಿಕಾಸ್ ಆಫ್ ಮೈ ಅಪ್ಪು ಬಾಸ್. ಅವ್ರ ನೆನಪಲ್ಲಿ ಈ ಒಂದು ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆ ಡಿಪ್ರೆಷನ್ನಿಂದ ಹೊರಗಡೆ ಬರೋಕ್ಕೆ ಇಷ್ಟು ದಿನ ಟೈಮ್ ತೊಗೊಳ್ತು. ನನಗಂತೂ ನಿಜವಾಗ್ಲೂ ಖಾಲಿ ಕೊಡೋಕ್ಕೆ ಆಗ್ತಾ ಇಲ್ಲ, ಏನಾಗುತ್ತಿಲ್ಲ. ಅವ್ರು ಹೇಗೋ ಅವ್ರ ಮೂವಿಗಳಲ್ಲಿ ಹೇಗೆ ಮೆಸೇಜ್ ಕೊಟ್ಟರು, ಒಳ್ಳೊಳ್ಳೆ ಮೆಸೇಜ್ ಕೊಟ್ಟರು ಇಡೀ ಸಮಾಜಕ್ಕೆ, ಇಡೀ ಕರ್ನಾಟಕದ ಇಡೀ ಇಂಡಿಯಾಕ್ಕೆ ಅವ್ರು ಏನಂತ ತೋರಿಸ್ಕೊಟ್ರು, ಅದೆಷ್ಟು ಸಹಾಯ ಮಾಡಿದ್ರು, ಎಷ್ಟೋ ಜನಕ್ಕೆ ಮಾದರಿ ಆದರು. ಹಾಗೆ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ರೆ ನಮ್ಮ ಅಭಿಮಾನಿಗಳಲ್ಲಿ ಎಷ್ಟು ಜನ ಅಭಿಮಾನಿಗಳಿಲ್ಲದಾರೋ ಅಷ್ಟು ನೋವಿದೆ. ಹಾಗಾಗಿ ನಾ ಯೂಟ್ಯೂಬ್ ಚಾನಲ್ ಏಕೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಕೈಲಾದಷ್ಟು, ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಯೂಟ್ಯೂಬಲ್ಲಿ ಆ ಸೋಷಿಯಲ್ ಬೇಸ್ಡ್ ಕಂಟೆಂಟ್ ಇರುವಂಥ ಸಬ್ಜೆಕ್ಟ್ನ ಆದಷ್ಟು ಮಾಡ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಹಾಗೆ ಆ್ಯಕ್ಚುಲಿ ನನಗೆ ಯೂಟ್ಯೂಬಲ್ಲಿ ಅಷ್ಟೊಂದೇನು ಐಡಿಯಾಸ್ ಇಲ್ಲ. ಬ್ಯಾಸಿಕಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಡಿಸ್ಕ್ರಿಪ್ಷನ್ನು, ಟೈಟಲ್ಲು, ಸ್ಟ್ಯಾಗ್ಸು, ಆಮೇಲೆ ಬೇರೆ ಬೇರೆ ಕೆಲವೊಂದು ರಿಸ್ಕ್ಸು ರೂಲ್ಸು ಯೂಟ್ಯೂಬಲ್ಲಿ ಸಹಜವಾಗಿ ಇದ್ದೇ ಇದೆ. ಕಾಪಿರೈಟ್ ಕ್ಲೈಮು, ಕಾಪಿರೈಟ್ ಸ್ಟ್ರೈಕು, ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸು, ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅದು ನನಗೇನು ಗೊತ್ತಿಲ್ಲ, ನಾನು ಈ ಒಂದು ಕಾನ್ಸೆಪ್ಟ್ಗೆ ತುಂಬ ಹೊಸಬ. ಹಾಗಾಗಿ ಅದು ನಿಮ್ಮ ಸಪೋರ್ಟ್ನಿಂದ ನಾನು ಈ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ನಾನು ಬ್ಯಾಸಿಕಲಿ ಚಿಕ್ಕವನಿರ್ಬೇಕಾದ್ರೆ ಮಲಯಾಳಮು, ಹಿಂದಿ, ಇಂಗ್ಲೀಷು, ಕನ್ನಡ ಎಲ್ಲ ಮೂವೀಸು ನೋಡ್ತಾ ಬಂದಿದ್ವಿ. ಅಪ್ಪು ಬಾಸ್ ಫ್ಯಾನ್ಸು, ದರ್ಶನ್ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಹಾಗೆ ಎಸ್ ಸರ್ ಫ್ಯಾನ್ಸು ಅಂತ ನಾವು ಯಾವತ್ತೂ ಕಿತ್ತಾಡೋದು ಬೇಡ. ಬಿಕಾಸ್ ಆಫ್ ವಿ ಆರ್ ಆಲ್ ಆಲ್ವೇಸ್ ಕನ್ನಡಿಗಾಸ್. ಅಪ್ಪು ಬಾಸ್ ಹೇಗೆ ಹೇಳಿದಾರೋ ಹಾಗೆ ಸ್ಟಾರ್ ವಾರಿಯರ್ಗೆ ನಾವು ಒಂದೇ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಆ ಸ್ಟಾರ್ ವಾರಿಯರ್ಗೆ ಅಂತ ಅಪ್ಪು ಬಾಸ್ ಹೇಗೆ ಹೇಳಿದಾರೋ ಹಾಗೆ ಬದುಕೋಣ ಅಷ್ಟೇ. ಅದು ನಾನು ನಿಮ್ಮಲ್ಲಿ ಕೈ ಮುಗಿದ್ಕಿರ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಯಾರೋ ಒಬ್ಬರು ದರ್ಶನ್ ಸರ್ ಫ್ಯಾನ್ಸು ಅಲ್ಲ ಸುದೀಪ್ ಸರ್ ಫ್ಯಾನ್ಸು, ಎಸ್ ಆರ್ ಫ್ಯಾನ್ಸು, ನಂಬಾಸು ನಂಬಾಸ್ ಅಂತೇಳಿ ಏನೋ ಅವರು ಕಮೆಂಟ್ಸ್ ಎಲ್ಲ ನೋಡಿದಾಗಲೆಲ್ಲ ಅದೆಷ್ಟು ನೋವಾಗುತ್ತೆ. ನಾವು ಇಷ್ಟು ದಿನ ಅದೇ ಥರ ಮಾಡಿದ್ದು, ಇವತ್ತು ನಮ್ಮ ಬಾಸ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನೋವಾಗುತ್ತೆ. ದಯವಿಟ್ಟು ಆ ಥರ ಯಾವತ್ತೂ ಬೇಡ ಫ್ರೆಂಡ್ಸ್, ಸಾಕು ಇನ್ನಾಗಿದ್ದೆಲ್ಲ ಸಾಕು. ಅಪ್ಪು ಬಾಸ್ನ ಮೀಟ್ ಆಗಿದ್ದೀನಿ ರಣವಿಕ್ರಮ ಶೂಟಿಂಗ್ ಸ್ಪಾಟಲ್ಲಿ, ಆನೆಗುಂದಿಲ್ಲಿ. ಆ ಒನ್ ವೀಕ್ ನಾನು ಅವ್ರ ಜೊತೆ ಇದ್ದೆ. ನನಗೆಷ್ಟು ಹುಚ್ಚು ಅಂದರೆ ಅವ್ರು ಮಾತಾಡಿಸ್ಬೇಕು, ಅವ್ರ ಜೊತೆ ಆಟೋಗ್ರಾಫ್ ತೊಗೋಬೇಕಂತ ಒನ್ ವೀಕ್ ಅವ್ರ ಜೊತೆ ಇದ್ದೆ. ಅವ್ರನ್ನ ಹಗ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ಟೈಮು, ಹ್ಯಾಂಡ್ ಶೇಕ್ ಕೊಟ್ಟಿದ್ದೀನಿ. ಪ್ರತಿ ಸಾರಿ ಲವ್ ಯು ಅಪ್ಪು ಸರ್ ಅಂದಾಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು. ನಾನು ಅವ್ರು ಮೀಟ್ ಆಗಿ ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ, ಸರ್ ನಾನು ಈಗ ಸೈನ್ಸ್ ಮಾಡ್ತಾ ಇದ್ದೀನಿ, ನಿಮ್ಮ ಎಲ್ಲ ಮೂವೀಸ್ ನೋಡಿದ್ದೀನಿ ಸರ್ ಅಂತ ಕೇಳಿದ್ರೆ, ಅವರು ಒಂದು ಮಾತು ಹೇಳಿದ್ರು ಏನಂದರೆ, ಏಯ್ ನೀನು ಮೂವೀಸ್ ಎಲ್ಲ ನೋಡಬೇಡ, ತುಂಬ ಚೆನ್ನಾಗಿ ಓದು, ಟೈಮ್ ಸಿಕ್ಕರೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮೂವಿ ನೋಡು, ಆದರೆ ಫಸ್ಟು ಜೀವನದಲ್ಲಿ ಏನಾದರೂ ಅಚೀವ್ ಮಾಡು ಅಂತ ಹೇಳಿದ್ರು. ಸೊ ಆ ಥರ ಯಾರು ಹೇಳ್ತಾರೆ ಫ್ರೆಂಡ್ಸ್, ಅವರು ಆ ಮಾತು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಸೊ ಅವ್ರೇನೋ ಕೊಟ್ಟೋದ್ರು ನನಗೆ, ಅದು ನಾನು ಅದ್ರ ಪ್ರತಿಯೊಂದು ನಿಮ್ಮ ಮುಖಾಂತರ ಹಚ್ಕೋಕಂತ ಆಸೆ. ಫೈನಲಿ ದಿಸ್ ನಾನು ಫೈನಲಿ ಈ ಚಾನಲ್ ನಮ್ಮ ಅಪ್ಪು ಬಾಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮಿಸ್ ಯು ಬಾಸ್, ಆಲ್ವೇಸ್ ಲವ್ ಯು. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ರತಿ ವಿಡಿಯೋದಲ್ಲಿ ಬಂದುಬಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೆವಿ ಆಗಿ ಕೇಳ್ಕೊತಾ ಇದ್ದೀನಿ. ಸೊ ಯಾವಾಗಲೂ ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಲವ್ ಯು ಆಲ್. ಜೈ ಅಪ್ಪು ಬಾಸ್, ಜೈ ಬಜರಂಗ್ ಬಲಿ.